ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಯಿಂದ ಅನುಶ್ರುತಿ ಬನ್ನಿ ಇವತ್ತು ಮಿಶ್ರ ತರಕಾರಿಗಳ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಮಿಶ್ರ ತರಕಾರಿಗಳು ಅಂದರೆ ನಾನಿಲ್ಲಿ ಬೂದ್ ಗುಂಬಳಕಾಯಿ ಕ್ಯಾರೆಟ್ ಆಲೂಗಡ್ಡೆ ನುಗ್ಗೆಕಾಯಿ ಹಾಗೂ ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ನಿಮಗೆ ಯಾವ ತರಕಾರಿ ಇಷ್ಟನೋ ಅದನ್ನು ಕೂಡ ಸೇರಿಸ್ಕೋಬೋದು ಜೊತೆಗೆ ತೊಗರಿಬೇಳೆ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಹುಣಸೆ ಹುಳಿ ಅದನ್ನು ಕೂಡ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಮಸಾಲೆ ರುಬ್ಕೊಳ್ಲಿಕ್ಕೆ ಸಣ್ಣ ಬಟ್ಲು ಹಸಿ ಕೊಬ್ಬರಿ ಒಣ ಮೆಣಸಿನ್ಕಾಯಿ ಒಂದು ಮೂರು ನಾಲ್ಕು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಮೆಂತೆ ಒಂದು ಚಮಚ ಉದ್ದಿನಬೇಳೆ ಐದಾರು ಕಾಳು ಕಾಳು ಮೆಣಸು ಬನ್ನಿ ಈಗ ಮಾಡುವ ವಿಧಾನ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ತೊಗರೆಬೇಳೆ ಹಾಕಿ ಅದಕ್ಕೆ ಆಲೂಗಡ್ಡೆ ಕ್ಯಾರೆಟ್ ಹಾಗೆ ಟೊಮ್ಯಾಟೊ ಅದಿಷ್ಟನ್ನು ಹಾಕಿ ಅದೆಲ್ಲ ಮುಳುಗುವಷ್ಟು ನೀರು ಹಾಕಿ ಎರಡು ವಿಜಲ್ ಕೂಗಿಸ್ಕೋಬೇಕು ಬೇಳೆನ ಸ್ವಲ್ಪ ಹೊತ್ತು ನೆನೆಸಿಡೋದ್ರಿಂದ ಚೆನ್ನಾಗಿ ಬೇಯುತ್ತೆ ಆಗ ಎರಡು ವಿಜಲಲ್ಲೇ ಸಾಕಾಗುತ್ತೆ ನೆನೆಸಿಟ್ಟಿರಲಿಲ್ಲ ಅಂದರೆ ಮೂರು ವಿಜಲ್ ಮಾಡ್ಕೊಳ್ಳಿ ನುಗ್ಗೆಕಾಯಿ ಹಾಗೆ ಬೂದ್ಗುಂಬಳುಕಾಯಿ ಕುಕ್ಕರ್ನಲ್ಲಿ ತುಂಬ ಮೆತ್ತಗಾಗ್ಬಿಡುತ್ತೆ ಅದರಿಂದ ಅದನ್ನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಒಳ್ಳೆಯದು ಈ ತರಕಾರಿ ಎಲ್ಲ ಬೇಯೋ ಅಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ಹುರಿಲಿಕ್ಕೆ ಒಂದು ಚಿಕ್ಕ ಪಾತ್ರೆ ಬಿಸಿ ಮಾಡಿ ಅದರಲ್ಲಿ ಒಂದು ಚಮಚ ಉದ್ದಿನಬೇಳೆ ಹಾಗೆ ಅರ್ಧ ಚಮಚ ಮೆಂತೆ ಅರ್ಧ ಚಮಚ ಜೀರಿಗೆ ಮತ್ತು ಕಾಳು ಮೆಣಸು ಇದಿಷ್ಟನ್ನು ಡ್ರೈ ಆಗಿ ಫ್ರೈ ಮಾಡಬೇಕು ಎಣ್ಣೆ ಏನೋ ಹಾಕೋದು ಬೇಡ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಕೊನೆಯಲ್ಲಿ ಮೆಣಸಿನ್ಕಾಯಿ ಹಾಕಬೇಕು ಇದಕ್ಕೆ ಇದೆಲ್ಲದನ್ನು ತುಂಬ ಹೊತ್ತೇನು ಉರಿಬೇಕಾಗಿಲ್ಲ ಬ್ರೌನ್ ಕಲರ್ ಆಗೋ ಹಾಗೆ ಹುರಿಯೋದೇನು ಬೇಕಾಗಿಲ್ಲ ಸ್ವಲ್ಪ ಹುರಿದ್ರೆ ಸಾಕು ಈಗ ಹುರಿದಿರೋ ಮಸಾಲೆನ ಚಿಕ್ಕ ಬಟ್ಲು ಹಸಿ ಕೊಬ್ಬರಿ ಜೊತೆ ಸೇರಿಸಿ ಮಿಕ್ಸಿನಲ್ಲಿ ಸಣ್ಣದಾಗಿ ಪೇಸ್ಟ್ ಮಾಡಬೇಕು ಮಸಾಲೆ ರೆಡಿಯಾಗೋ ಅಷ್ಟೊತ್ತಿಗೆ ತರಕಾರಿ ಎಲ್ಲ ಬೆಂದಿದೆ ಈಗ ನೋಡಿ ಕುಕ್ಕರ್ನಲ್ಲಿ ಆಲೂಗಡ್ಡೆ ಕ್ಯಾರೆಟ್ ಹಾಗೆ ಟೊಮೆಟೊ ಎಲ್ಲ ಇಟ್ಟಿದ್ವಿ ಅಲ್ಲ ಅದಕ್ಕೀಗ ಪಾತ್ರೆನಲ್ಲಿ ಬೇಯಿಸಿದ ನುಗ್ಗೆಕಾಯಿ ಹಾಗೆ ಬೂದ್ ಕೂಡ ಸೇರಿಸಬೇಕು ಈಗ ಇದಕ್ಕೆ ಮಿಕ್ಸಿ ಮಾಡಿಟ್ಕೊಂಡಂಥ ಮಸಾಲೆ ಪೇಸ್ಟ್ ಸೇರಿಸಬೇಕು ಎಲ್ಲ ತರಕಾರಿ ಬೇಳೆ ಜೊತೆಗೆ ಮಸಾಲೆ ಹಾಕಿ ಮಿಕ್ಸ್ ಮಾಡಬೇಕು ಇದು ಜೀರಿಗೆ ಮತ್ತು ಮೆಣಸಿಂದು ಒಳ್ಳೆ ಘಮ ಬರುತ್ತೆ ದಿನ ಒಂದೇ ಥರದ ಸಾಂಬಾರು ಪುಡಿ ಹಾಕಿ ಸಾಂಬಾರು ಇರ್ತೀವಲ್ಲ ಈ ಥರ ಒಂದು ದಿವಸ ಮಾಡಿ ನೋಡಿ ತುಂಬಾ ಟೇಸ್ಟ್ ಆಗುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಹಾಕಿ ಆದಮೇಲೆ ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಅದರಿಂದ ತರಕಾರಿ ಒಳಗಡೆ ಉಪ್ಪು ಖಾರ ಮಸಾಲೆ ಎಲ್ಲ ಸೇರ್ಕೊಳ್ಳುತ್ತೆ ಕೊನೆಯಲ್ಲಿ ಇದಕ್ಕೆ ಹುಣಸೆ ಹುಳಿ ಸೇರಿಸಿ ಮತ್ತೊಮ್ಮೆ ಎಲ್ಲದು ಚೆನ್ನಾಗಿ ಕೈಯಾಡಿಸಿ ಈಗ ಆಲ್ಮೋಸ್ಟ್ ರೆಡಿ ಆಯಿತು ನಮ್ಮ ಮಿಶ್ರ ತರಕಾರಿಗಳ ಸಾಂಬಾರು ಜಸ್ಟ್ ಇದಕ್ಕೆ ಮೇಲುಗಡೆ ಇಂಗಿನ ಒಗ್ಗರಣೆ ಕೊಟ್ಬಿಟ್ರೆ ಆಯಿತು ಒಗ್ಗರಣೆಗೆ ಒಂದು ಸಣ್ಣ ಪಾತ್ರೆಯಲ್ಲಿ ಎರಡರಿಂದ ಮೂರು ಚಮಚ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಇಲ್ಲಾಂದರೆ ಚೆನ್ನಾಗಿ ಸಿಡಿಯೋದಿಲ್ಲ ಸಾಸಿವೆ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ ಆನಂತರ ಒಂದು ಒಣ ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಇಂಗು ಇದಿಷ್ಟು ಹಾಕಿ ಒಗ್ಗರಣೆ ಮಾಡಬೇಕು ಈಗ ಈ ಒಗ್ಗರಣೆನ ಕುದೀತಾ ಇರೋ ಸಾಂಬಾರ್ ಮೇಲೆ ಹಾಕಬೇಕು ಚರ್ರಂತ ಸೌಂಡ್ ಬರುತ್ತೆ ತುಂಬ ಒಳ್ಳೆಯ ಅರೋಮಾ ಬರುತ್ತೆ ಆವಾಗ ನೋಡಿ ಈಗ ರೆಡಿಯಾಯಿತು ಬಿಸಿ ಬಿಸಿ ಮಿಶ್ರ ತರಕಾರಿಗಳ ಸಾಂಬಾರು ಸಾಮಾನ್ಯವಾಗಿ ಎಲ್ಲರೂ ನಾಲ್ಕಾರು ತಿಂಗ್ಳಿಗಾಗೋವಷ್ಟು ಸಾಂಬಾರು ಪುಡಿ ಮಾಡಿಟ್ಬಿಟ್ಟಿರ್ತೀವಿ ಅಥವಾ ಎಮ್ ಟಿ ಆರ್ ಪ್ಯಾಕೆಟ್ ಈ ಥರ ರೆಡಿ ಸಾಂಬಾರ್ ಪೌಡರ್ ತಂದು ಮಾಡ್ತಾಯಿರ್ತೀವಿ ಆದರೆ ಆಗಿ ಮನೆಯಲ್ಲೇ ಆಗ್ತಾನೆ ಮಾಡಿದ ಮಸಾಲಾದಿಂದ ಮಾಡೋ ಸಾಂಬಾರು ತುಂಬ ರುಚಿ ಕೊಡುತ್ತೆ ಮರೀದೇ ಒಂದು ಸಲ ಟ್ರೈ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ನೋಡ್ತಾ ಇರಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಸರಿ ಹಾಗಿದ್ರೆ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋನಲ್ಲಿ ಬಾಯ್ ಸಿ ಯು